ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೋಬೇಕೆ ಪೂಜಾ ಸಂಸ್ಕಾರ ಹಬ್ಬ ಮನೆಮದ್ದು ವಾಸ್ತು ಇನ್ನಿತರ ಹಲವಾರು ವಿಶೇಷತೆಗಳನ್ನು ತಿಳ್ಕೋಬೇಕೆ ಹಾಗಾದ್ರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಇಲ್ಲೂ ಮನುಷ್ಯನ ಜೀವನದಲ್ಲಿ ಭಗವಂತನ ಒಂದು ಸೃಷ್ಟಿ ಇದೆಯಲ್ಲ ಅದೊಂದು ಅದ್ಭುತ ಈ ಮಾಯೆಯನ್ನು ನಾವು ತುಂಬಾ ನಿಜ ಅಂತ ನಂಬ್ಕೊಂಡು ಬದುಕಿದ್ದೇವೆ ಅವುಗಳ ನಡುವೆ ಒಂದು ಬಹುದೊಡ್ಡ ಆತಂಕ ಅಂದ್ರೆ ಗುರುಗಳೇ ಯಾರ್ದು ಕೆಟ್ಟ ದೃಷ್ಟಿ ಬಿದ್ದು ಬಿಟ್ಟಿದೆ ತುಂಬಾ ಚೆನ್ನಾಗಿ ಓದ್ತಿದ್ಲು ನನ್ನ ಮಗಳು ತುಂಬಾ ಚೆನ್ನಾಗಿದ್ರು ಮಗಳು ಅಳಿಯ ತುಂಬಾ ಚೆನ್ನಾಗಿದ್ರು ನನ್ನ ಸೊಸೆ ಯಾಕೋ ಈಗೀಗ ವಿಚಿತ್ರವಾಗಿ ನಮ್ಮ ಅತ್ತೆ ಆಡ್ತಿದೆ ಯಾಕೋ ನಮ್ಮ ಮಾತಿನ ಮೇಲೆ ಗಮನವೇ ಇಲ್ಲ ಯಾಕೋ ಮಂಕ ಕೂತಿರ್ತಾನೆ ನನ್ನ ಮಗ ಯಾಕೋ ಯಜಮಾನ್ರು ಈ ನಡುವೆ ತುಂಬಾ ದಣದು ಬಿಟ್ಟಿದ್ದಾರೆ ಮೊದಲಿನ ತರದ ಉತ್ಸಾಹ ಇಲ್ಲ ಎಲ್ಲೋ ಅಲ್ಲೊಂದು ಕೆಟ್ಟ ದೃಷ್ಟಿ ಬಿದ್ದಿದೆಯಾ ಬಿದ್ದಿದೆ ಅನ್ನತಕ್ಕಂಥದ್ದು ಒಂದು ಮಾತಿದೆ ನನ್ನ ಗುರುಗಳು ತಮಿಳಿನಲ್ಲಿ ತುಂಬಾ ದೊಡ್ಡ ಪಾಂಡಿತ್ಯವನ್ನ ಪಡೆದಿದ್ದಂಥ ಮಹಾಗುರುಗಳು ಕಲ್ಲಡಿ ಪಟ್ಟ ಕನ್ನಡಿ ಪಡ ಕೂಡ ಅದು ಅಂತಕ್ಕಂಥ ಒಂದು ಮಾತು ಹೇಳೋರು ಮಹಾಗುರುಗಳು ಅಂದ್ರೆ ಕಲ್ಲೇಟು ಬೇ ಬಿದ್ರು ತಟ್ಕೋತೀವಂತೆ ಆದರೆ ಕಣ್ಣಿನ ಏಟೆ ಒಂದಿದೆಯಲ್ಲ ಬಾ ಹ್ಮ್ ನೋಡ್ದಾ ಅನ್ನತಕ್ಕಂಥದ್ದು ಏನು ಸೌಂದರ್ಯ ಏನು ಅಲಂಕಾರ ಏನು ವ್ಯವಹಾರ ಏನು ವ್ಯಾಪಾರ ಏನು ಅಂದ ಏನು ಚಂದ ಅನ್ನತಕ್ಕಂಥ ಒಂದು ಭಾವ ಇದೆಯಲ್ಲ ಮಕ್ಕಳೇ ಬಹುದೊಡ್ಡ ಆಪತ್ತನ್ನು ತಂದಿಡುತ್ತೆ ಮನುಷ್ಯನ ಕಣ್ಣಿಗಿಂತ ಬಹುದೊಡ್ಡ ವಿಕೃತ ಇನ್ಯಾವುದೂ ಇಲ್ಲ ಮನುಷ್ಯನ ಕಣ್ಣಿಗಿಂತ ಸುಕೃತ ಇನ್ಯಾವುದೂ ಇಲ್ಲ ನನ್ನ ಗುರುಗಳು ಹೇಳೋರು ಅವನ ಕಣ್ಣು ಎಷ್ಟು ಚಂದವಾಗಿ ನೋಡುತ್ತೋ ಅಷ್ಟು ಕ್ರೂರವಾಗಿ ಅತಿ ಕ್ರೂರವಾಗಿ ವಿಕೃತವಾಗಿ ಧ್ವಂಸ ಮಾಡುವ ಪ್ರಭಾವವಾಗಿ ನೋಡುವಷ್ಟು ಒಂದು ಭಾವ ಅವನ ಕಣ್ಣಲ್ಲಿದೆ ಅಂತ ಅದಕ್ಕೆ ನನ್ನ ತಂದೆ ಹೇಳೋರು ನಮ್ಮ ಕಣ್ಣಿಗಿಂತ ನಮಗೆ ಪ್ರಬಲವಾದ ಶತ್ರು ಯಾರೂ ಇಲ್ಲ ಕೊಂಡ್ ಅದಕ್ಕೆ ಇದನ್ನ ಈ ಕಣ್ಣು ನಮ್ಮಿಂದ ಬಂದಿಲ್ಲ ಅದು ಕಂಡವ್ರ ಕಣ್ಣು ಕಣ್ಣು ಅದಕ್ಕೆ ಯಾವಾಗ್ಲೂ ಕಂಡದ್ದನ್ನೇ ನೋಡ್ತಿರುತ್ತೆ ನಮ್ಮ ಹತ್ರ ಇರೋದನ್ನ ಬಿಟ್ಟು ಬೇರೆಯದನ್ನೇ ನೋಡುತ್ತೆ ನಮ್ಮ ಹತ್ರ ಇರೋ ಉಂಗ್ರಾ ನೋಡ್ತಿಲ್ಲ ನಮ್ಮ ಹತ್ರ ಇರೋ ಬಟ್ಟೆ ನೋಡ್ತಿಲ್ಲ ನಮ್ಮ ಹತ್ರ ಇರೋ ವಾಚ್ ನೋಡ್ತಿಲ್ಲ ಅವನ ಕೈಯಲ್ಲಿರೋ ವಾಚು ಅವನ ಕಾಲಲ್ಲಿರೋ ಚಪ್ಲಿ ಅವನ ಮನೆ ನಮ್ಮ ಮನೆ ನಮ್ಮ ಗುಡಿಸ್ಲು ನಮ್ಮ ಗುಡಿಸ್ಲು ನಮಗೆ ಅರಮನೆ ಅನ್ನೋದು ಕಾಣಿಸ್ತಿಲ್ಲ ಅವನ ಗುಡಿಸ್ಲನ್ನ ನೋಡ್ತಿದ್ದ ಹಾಗೆ ನಮ್ಮ ಅರಮನೆ ನಮ್ಮ ಗುಡಿಸ್ಲು ತರ ಅವನ ಗುಡಿಸ್ಲು ನಮಗೆ ಅರಮನೆ ತರ ಈ ರೀತಿಯ ಒಂದು ಭಾವ ಅಂಥದ್ದೊಂದು ಒಂದು ಕಿಡು ದೃಷ್ಟಿ ಮನುಷ್ಯನ ಕಣ್ಣಿಗಿರ್ತಕ್ಕಂಥ ಅಪರಿಮಿತ ಒಂದು ಶಕ್ತಿ ದುಷ್ಟಶಕ್ತಿ ಅಂತ ಕೂಡ ಹೇಳ್ತೇನೆ ಮಕ್ಕಳೇ ತುಂಬಾ ದುಷ್ಟಶಕ್ತಿ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನುವುದಕ್ಕಿಂತ ಮೊದಲು ತಾಕುವುದೇ ಇದು ನನಗೆ ಒಂದು ಸುಮಾರು ವರ್ಷಗಳ ಹಿಂದೆ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ನಾನು ಆರಂಭ ಮಾಡಿದಂಥ ಕಾಲಘಟ್ಟದಲ್ಲಿ ಇವತ್ತು ಆತ ಇಲ್ಲ ತಿರ್ಕೊಬಿಟ್ಟಿದ್ದಾರೆ ಗಂಡ ಹೆಂಡತಿ ಬಂದಿರತಕ್ಕಂಥದ್ದು ತುಂಬಾ ತಿಳಿದಿರುವ ಕುಟುಂಬ ಯಾಕೋ ಜಗಳ ಸರ್ ಒಂದು ವರ್ಷದಿಂದ ನಮ್ಮಿಬ್ಬರ ನಡುವೆ ಮನಸ್ತಾಪ ಯಾಕೋ ಒಂದು ಆತಂಕ ಅಂತ ಜಾತಕ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಏನು ಕಾಣಿಸ್ತಿಲ್ವೇ ಜಾತಕ ನೋಡಿದೆ ಹ್ಮ್ ತೊಂದರೆ ಇಲ್ಲ ನಮಾಂಶ ಸಪ್ತಾಂಶ ದಶಾಂಶ ಷಷ್ಟಾಂಶ ಅತಿ ಮುಖ್ಯವಾಗಿ ಯಾವ್ದಾದ್ರು ದುಷ್ಟಶಕ್ತಿಗಳ ಪ್ರಚೋದನೆ ಆಗಿದೆಯಾ ಅಂತ ಹ್ಮ್ ಹ್ಮ್ ಪ್ರಶ್ನಾಲಗ್ನವನ್ನ ಸೂಕ್ಷ್ಮವಾಗಿ ಗಮನಿಸಿ ಅಷ್ಟಮಂಗಳ ಪ್ರಶ್ನೆಯನ್ನು ನೋಡಿದಾಗ ಅಲ್ಲೊಂದು ಏನೋ ಒಂದು ಕೆಡದೃಷ್ಟಿತ ಹಾಕಿದೆ ಅನ್ನತಕ್ಕಂಥದ್ದು ಗೊತ್ತಾಯಿತು ಇದನ್ನು ನಾನು ಸುಮಾರು ಬಾರಿ ಹಲವಾರು ವಾಹಿನಿಯಲ್ಲಿ ತಿಳಿಸಿದ್ದೇನ ಕೂಡ ಈ ಒಂದು ಕಥೆಯನ್ನು ಏನಾದರೂ ಈ ಒಂದು ವರ್ಷದಲ್ಲಿ ವಿಶೇಷವಾದಂಥ ವಸ್ತು ಮನೆಗೆ ತಗೋ ಬಂದಿದ್ದೀರಾ ಅಂತ ಇಲ್ಲವಲ್ಲ ಅಂತಿದ್ದಾರೆ ಗಂಡ ಹೆಂಡತಿ ಟಿ ವಿ ತಗೋಬಂದ್ರ ಇಲ್ಲ ಫ್ರಿಜ್ ತಗೋ ಬಂದ್ರಾ ಇಲ್ಲ ಬಂಗಾರ ಏನಾದರೂ ತಗೋ ಬಂದ್ರಾ ಇಲ್ಲ ಮನೆ ಏನಾದರೂ ಕಟ್ಸದ್ರ ಇಲ್ಲ ಸರ್ ನನ್ನ ಯಜಮಾನ್ರು ಒಂದು ಡ್ರೈವರ್ ಕೆಲ್ಸಕ್ಕೆ ಹೋಗ್ತಾರೆ ನಾನೊಂದು ಹೊಲಿಗೆ ಯಂತ್ರ ಮನೇಲಿ ಇಟ್ಕೊಂಡು ಒಂದು ಚಿಕ್ಕದಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೇನೆ ನೆನಪಿದೆ ತಾಯಿ ಜೀವದ ಹೆಸರು ನಿರ್ಮಲಾ ಅಂತ ಅವ್ರ ಯಜಮಾನ್ರ ಹೆಸರು ಚಂದ್ರು ಅಂತ ಹೇಳಬಿಟ್ಟು ಚಂದ್ರು ಅವರೇ ಇಲ್ಲ ನಿಮ್ಮ ಮನೆಗೆ ಏನೋ ಬಂದಿದೆ ರೀ ಅಂತ ಒಂದು ಹತ್ತು ಹದಿನೈದು ನಿಮಿಷ ಆದ್ರೂ ಅವ್ರ ಹತ್ರ ಉತ್ತರ ಇಲ್ಲ ಮನೇಲಿ ಏನಾದರೂ ಫಂಕ್ಷನ್ ಮಾಡಿದ್ರ ಹ್ಞೂ ಹ್ಞೂ ಈ ಒಂದು ವರ್ಷದಲ್ಲಿ ಮಾಡಿಲ್ಲ ಅಂತಿದ್ದಾರೆ ಸರಿ ಹೋಗಿ ಒಂದು ಹದಿನೈದು ನಿಮಿಷ ಹೊರಗಡೆ ಕೂತ್ಕೊಂಡು ಚರ್ಚೆ ಮಾಡ್ತೀರಿ ನಾನು ಬೇರೆ ಕ್ಲೈಂಟ್ಸ್ನ ಮುಗಿಸ್ತೀನಿ ಏನೋ ಬಂದಿದೆ ಅದು ಬಂದ ಮೇಲೆ ನಿಮ್ಮ ಮನೇಲಿ ಶುರು ಆಗಿರೋದು ಅಂತ ಹೊರಗಡೆ ಹೋದ್ರು ನನ್ನ ಕ್ಲೈಂಟ್ಸ್ ಬೇರೆ ಬೇರೆ ಕ್ಲೈಂಟ್ಸ್ ನೋಡ್ತಿದ್ದೆ ದುಡೀರಂತ ಗಂಡ ಹಾಂ ಒಳಗಡೆ ಬಂದರು ನೆನಪಿಗೆ ಬಂತು ಸರ್ ಅಂತ ಇರಿ ಮುಗಿಸ್ಕೊಡ್ತೇನೆ ಅಂತ ಒಬ್ಬನ ಕಳಿಸ್ಬಿಟ್ಟು ಆಮೇಲೆ ಕುಂದರ್ಸಿದ್ರೆ ಸರ್ ಸರಿ ಸುಮಾರು ಒಂದು ಒಂದೂವರೆ ವರ್ಷ ಯುಗಾದಿ ಹಬ್ಬಕ್ಕೆ ಸರಿಯಾಗಿ ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟ್ರ್ ತೊಗೊಂಡ್ವಿ ಚೇತಕ್ ಗಾಡಿ ಒಂದು ಎಂಟು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ವಿ ಸರ್ ಅವತ್ತಿನ ಕಾಲಕ್ಕೆ ಇದನ್ನ ನಾನು ಹೇಳ್ತಿರೋದು ಒಂದು ಇಪ್ಪತ್ತು ವರ್ಷದ ಹಿಂದ್ಗಡೆ ಮಾತು ಮಕ್ಕಳೇ ಗುರುಗಳ ಈ ತರ ತಗೊಂಡಿದ್ದೀವಿ ಅಂತ ತಗೊಂಡು ಬಂದ ದಿನವೇ ಅಸಂಭವ ಒಂದು ನಡೆದಿರ್ಬೇಕಲ್ಲ ಅಂತ ಗಂಡ ಹೆಂಡ್ತಿ ತಗೋ ಬಂದು ತುಂಬಾ ಖುಷಿಯಿಂದ ದುಡ್ಡು ಕೂಡಿಟ್ಟು ಸಣ್ಣದಾಗಿ ಒಂದು ಐನೂರ ಐನೂರು ರೂಪಾಯಿ ಚೀಟಿ ತರ ಹಾಕೊಂಡು ಏನೋ ಒಂದು ಬದುಕು ಕಟ್ಕೊಂಡಿದ್ದಾರೆ ಮಕ್ಕಳು ತಗೊಂಡ್ ಪೂಜೆ ಮಾಡಿ ಮನೆಗೆ ಬಂದಿದ್ದಾರೆ ಬಂದ ತಕ್ಷಣ ಪಕ್ಕದ ಮನೆಯವ್ರು ಬಂದಿದ್ದಾರೆ ಇದೇನ್ರಿ ಇದು ಸ್ಕೂಟ್ರು ಅಂತ ಹೌದು ತಗೊಂಡ್ವಿ ನಾವು ಅಂತ ಹೇಳಿಬಿಟ್ಟು ನಿಲ್ಸೋವಾಗ್ಲೇ ಸ್ಟ್ಯಾಂಡ್ ಸ್ಲಿಪ್ ಆಗಿ ಬಿದ್ದು ಏಟು ಗಾಡಿಗೂ ಏಟು ಅವ್ರಿಗೂ ಏಟು ಜಾರ್ ಬಿದ್ದಿದ್ದಾರೆ ಮಂಡಿಗೇನೋ ಏಟು ಸಣ್ಣದಾಗಿ ಸರಿ ಒಂದು ಕಾಯಿ ಒಡ್ಕೊಂಡಿದ್ದಾರೆ ಇದೇನೋ ಬಿಡು ಸರಿಯಾಗಿ ಸೆಕೆಂಡ್ ಹ್ಯಾಂಡ್ಲು ಯಾಕೋ ಏನೋ ಒಂದು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿಲ್ಲ ಇಷ್ಟೇ ಮಕ್ಕಳೇ ನಡೆದಿರೋದು ಆವತ್ ರಾತ್ರಿಯೇ ಜಗಳ ಆವತ್ತಿಂದ ಆರಂಭ ಆ ಗಾಡಿ ಬಂದಾಗಿಂದ ಅವರಿಬ್ರು ಜೊತೇಲಿ ಹೋದ್ರೆ ಗಲಾಟೆ ಬಂದು ಬರುವಾಗ್ಲೂ ಗಲಾಟೆ ಎಲ್ಲ ಏನೇನು ಇಲ್ಲಸಲ್ಲದ ನೋವುಗಳು ಸಂಕಟ ಮಾತುಗಳು ಏನಕ್ಕೂ ಪ್ರಯೋಜನ ಇಲ್ಲದ ಮಾತುಗಳಿಗೆ ಬೆಂಕಿ ಆಹುತಿಯಾಗಿ ಬಿಟ್ಟತೆ ಕಳೆ ಮೊದಲು ಈ ಪ್ರಯೋಗ ಮಾಡಿ ಅಂತ ಒಂದು ಸಣ್ಣ ಪರಿಹಾರವನ್ನ ತಿಳಿಸ್ಕೊಟ್ಟೆ ಈ ಗಾಡಿಯಿಂದ ಆಗಿದ್ದು ಅಂತ ತಿಳಿಸಿದ ತಕ್ಷಣ ಏನ್ ಸರ್ ಆ ಅವತ್ತಿಗೆ ಆ ಗಾಡಿ ತಗೋಬೇಕಂದ್ರೆ ಮೂವತ್ತ್ ಮೂವತ್ತೆರಡು ಸಾವಿರ ಎಂಟು ಸಾವಿರ ರೂಪಾಯಿ ಸೆಕೆಂಡ್ ಹ್ಯಾಂಡ್ಲ್ ಗಾಡಿ ತೊಗೊಂಡು ಪ್ರಾಬ್ಲಮ್ ಅಂತ ಪಕ್ಕದ ಮನೆಯವರು ಬಂದು ಈ ಮಾತು ಹೇಳಿದ ತಕ್ಷಣ ಗಾಡಿಲಿ ಬಿದ್ದಿದ್ದೀರಿ ಅವತ್ತಿಂದ ಶುರುವಾಗಿದೆ ಸೂಕ್ಷ್ಮವಾಗಿ ಗಮನಿಸಿ ಅಂದ್ರೆ ಹೌದು ಮಾರ್ಬಿಡಿ ಆ ಗಾಡಿಯನ್ನ ನೀವು ನಂಬಲ್ಲ ಮೂರು ಸಾವಿರ ರೂಪಾಯಿ ಗಾಡಿ ಮಾರಿಬಿಟ್ರು ಅವ್ರು ಚೆನ್ನಾಗಾದರೂ ಆಮೇಲೆ ಯಾವಾಗಲಾದರೂ ಸಿಕ್ಕಾಗ ಗುರುಗಳೇ ಅಣ್ಣಯ್ಯ ಅಂತ ಬಾಯಿ ತುಂಬ ಕರೆಯುವ ತಾಯಿ ಜೀವ ಅಣ್ಣಯ್ಯ ನೆಮ್ಮದಿಯಾಗಿದ್ದೀವಿ ಅಣ್ಣಯ್ಯ ಅನ್ನತಕ್ಕಂಥ ಒಂದು ಮಾತು ಒಂದು ಸಣ್ಣ ಎಡತಾಕು ನೆನಪಿಟ್ಕೊಳ್ಳಿ ಪಕ್ಕದ ಮನೆ ನೋಡ್ದಾ ನೋಡ್ದ ಅವರಿದ್ದೆ ಸಾವಿರ ರೂಪಾಯಿ ಬಾಡಿಗೆ ಮನೆ ಎಂಟು ಸಾವಿರ ರೂಪಾಯಿನ್ ಗಾಡಿ ತರಬೇಕು ಅಂದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳೆ ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಒದ್ದಾಟ ಇರುತ್ತೆ ಎಷ್ಟು ಎಳೆದಾಟ ಇರುತ್ತೆ ಸಣ್ಣದಾಗಿ ಬಾ ನೋಡ್ದಾ ಗಾಡಿ ತಗೋಬಿಟ್ರು ಗಂಡ ಹೆಂಡ್ತಿ ಹಾಗೆ ದೇವಸ್ಥಾನದ ಪೂಜೆ ಮಾಡಿ ಗಂಡ ಹೆಂಡ್ತಿ ಬಂದಿರೋದು ಇಳಿಯೋವಾಗ್ಲೆ ಬಿದ್ದಿರೋದು ಹ್ಮ್ ಅನ್ನುವ ಒಂದೇ ಒಂದು ಕಂಡುಷ್ಟಿ ಈ ರೀತಿಯ ಪ್ರಭಾವಗಳು ನಮಗೆ ಗೊತ್ತಿಲ್ಲದೆ ಆ ಮನುಷ್ಯನ ವಿಕೃತ ವಿಕೃತ ಮಹಾವಿಕೃತ ಅವನು ಸಹಿಸಲಾರ ಇನ್ನೊಬ್ಬ ಚೆನ್ನಾಗಿರುತ್ತೆ ಅರೆ ಅಣ್ಣ ಚೆನ್ನಾಗಿದ್ರೆ ತಮ್ಮ ಸಹಿಸೋಲ್ಲ ಸವತಿ ತರ ಆಡುಬಿಡ್ತಾರೆ ಅವಳಿಗೆ ಹ್ಮ್ ಸವತಿಯರ್ ಕಾಟವನ್ನು ಅನುಭವಿಸಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಕಥೆಯನ್ನ ನೀವು ನೋಡಿಬೇಕಾದ್ರೆ ಆ ಕೃಷ್ಣರ ತುಲಾಭಾರವನ್ನು ಆ ರೀತಿಯ ಒಂದು ಪ್ರಭಾವ ದಗ ಬಿಡುತ್ತೆ ಮನುಷ್ಯನ ಹೊಟ್ಟೆಯಲ್ಲಿ ಬೀಳುವಷ್ಟು ಬೆಂಕಿ ಇಂಥದ್ದೊಂದು ಸಮಸ್ಯೆಗೊಂದು ರಾಮಬಾಣವಿದೆ ಮಕ್ಕಳ ಎಲ್ಲೋ ಈ ರೀತಿಯ ಪ್ರಭಾವ ಆಗುತ್ತಿದೆ ಅಂದ ತಕ್ಷಣ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಕಪ್ಪೆಳ್ಳು ಒಂದಷ್ಟು ತಗೊಳ್ಳಿ ಒಂದಿಷ್ಟು ಕರಿಮೆಣಸು ತಗೊಳ್ಳಿ ಒಂದಿಷ್ಟು ಕಲ್ಲುಪ್ಪು ತಗೊಳ್ಳಿ ಒಂದು ಬಟ್ಲಲ್ಲಿ ಕೆಂಡ ಮಾಡಿಕೊಂಡು ಮನೆಯಲ್ಲಿ ಈ ಅಮಾವಾಸ್ಯೆ ಅಷ್ಟಮಿ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಈ ಒಂದು ಐದು ದಿನಗಳಲ್ಲಿ ನೆನಪಿಟ್ಕೊಳ್ಳಿ ಮಂಗಳವಾರ ಶುಕ್ರವಾರ ಅಷ್ಟಮಿ ಅಮಾವಾಸ್ಯ ಹುಣ್ಣಿಮೆ ತಪ್ಪಬಾರದು ಸಂಧ್ಯಾಕಾಲದಲ್ಲಿ ಮನೆಗೆ ಬಂದ ತಕ್ಷಣ ಅವರಿಗೆ ಎಡಗೈಲಿ ಅದನ್ನು ತಗೊಂಡು ದಿಷ್ಟಿ ತೆಗೆದು ಏಳು ಬಾರಿ ಉಗಿದು ಆ ಕೆಂಡಕ್ಕೆ ನಿಗಿ ನಿಗಿಸುವ ಕೆಂಡಕ್ಕೆ ಅದನ್ನು ಹಾಕ್ಬಿಡಿ ನನ್ನ ಮಾತು ಕೇಳಿ ಇದನ್ನು ಮಾಡಿ ನಿತ್ಯ ಮಾಡಿದ್ರೂ ಒಳ್ಳೆಯದು ನಮ್ಮ ಮಗು ನಮಗಂಧ ನಮ್ಮ ಗಾಡಿ ನಮಗಂಧ ನಮ್ಮ ಬದುಕು ನಮಗಂಧ ನಮ್ಮ ಅಲ್ಲೇನೋ ಬಂತು ತುಂಬ ನಗನಗ್ತಾ ಇದ್ದಂಥ ಕುಟುಂಬಕ್ಕೆ ಬೆಂಕಿ ಬಿದ್ದಿದ್ದಂದ್ರೆ ಅಲ್ಲೊಂದು ಕೆಟ್ಟ ದೃಷ್ಟಿ ಬಂತು ಅಂತ ಅದನ್ನೊಂದು ಮಾಡ್ಕೊಳ್ಳಿ ಮಕ್ಕಳು ಪ್ಲಸ್ ಪುರುಷರು ಒಂದು ರಾಹು ರಕ್ಷಾ ಕವಚ ಅಂತ ಹೇಳ್ತಾನೆ ಬರ್ಕೊಂಡು ಬಂದಿದ್ದಾನೆ ನೀವು ಕರೆ ಮಾಡ್ಬೋದು ವ್ಯವಸ್ಥೆ ಮಾಡ್ತಾರೆ ಪುಟ್ಟದಾಗಿ ಬಲಗೈಗೆ ಹಾಕಿಕೊಳ್ಳತಕ್ಕಂಥದ್ದು ಮಾಡಿ ಪುರುಷರು ತೆಗಿಬಾರ್ದು ಡಾಕ್ಟರ್ಸ್ ಆಗಿದ್ದೀರಾ ತೆಗೆಯಲೇಬೇಕು ಅನ್ನತಕ್ಕಂಥ ಸಂದರ್ಭ ಸ್ನಾನ ಮಾಡುವ ಸಂದರ್ಭದಲ್ಲಿ ತೆಗೆದಿಟ್ಬಿಡಿ ಇದನ್ನು ಎಲ್ಲಿ ಹೋದರೂ ಇದನ್ನು ಆ ಒಂದು ಕಪ್ಪು ಮಣಿಯ ಸರದ ಹಾಗೆ ಅದು ಇರುತ್ತೆ ಅದನ್ನು ಧರಿಸ್ತಕ್ಕಂಥದ್ದು ಮಾಡಿ ಹೆಣ್ಣು ಮಕ್ಕಳಿಗೆ ಎಡಗೈಗೆ ಧರಿಸ್ತಕ್ಕಂಥದ್ದು ಮಾಡಬೇಕು ಆ ರಾಹು ರಕ್ಷಾ ಕವಚ ಆ ಕೆಡು ದೃಷ್ಟಿ ಆ ಕೆಟ್ಟ ದೃಷ್ಟಿ ಯಾವುದೋ ಒಂದು ಘೃತ ದೃಷ್ಟಿ ದೃಷ್ಟಿ ಇದೆ ನರಿದೃಷ್ಟಿ ಕರಡಿ ದೃಷ್ಟಿ ನಾಯಿ ಕಣ್ಣು ನರಿ ಕಣ್ಣು ಹುಲಿ ಕಣ್ಣು ಅಂತ ಮಾ ಹೇಳ್ಬಿಟ್ಟು ಥು 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 ಅಂತ ಹೇಳ್ಬಿಟ್ಟು ದೊಡ್ಡವ್ರ ದೃಷ್ಟಿ ತೆಗೀತಿದ್ರು ಅದೇ ರೀತಿಯೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಂಥದ್ದೊಂದು ಧೃದ ದೃಷ್ಟಿ ಇದೆ ಪಿಶಾಚ ದೃಷ್ಟಿ ಇದೆ ನೆನಪಿಟ್ಟುಕೊಳ್ಳಿ ಪಿಶಾಚಿಗಳು ಎಲ್ಲೂ ಇಲ್ಲ ನಮ್ಮಲ್ಲೇ ಇರೋದು ದುಷ್ಟ ಪಿಶಾಚಿಗಳು ನೆನಪಲ್ಲಿಟ್ಟುಕೊಳ್ಳಿ ಇದನ್ನ ಮಾಡ್ಕೋತೀರಿ ಅಂತ ನಾನು ಅನ್ಕೋತೇನೆ ಒಳ್ಳೇದಾಗ್ಲಿ ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೊಬೇಕು ಪೂಜಾ ಸಂಸ್ಕಾರ ಹಬ್ಬ ಮನೆಮದ್ದು ವಾಸ್ತು ಇನ್ನಿತರ ಹಲವಾರು ವಿಶೇಷತೆಗಳನ್ನು ತಿಳ್ಕೊಬೇಕೆ ಹಾಗಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ